How old are you, Suraj? 32. 32. Still single? Of course, sir. Why? ಹೌದಾ? Yeah. ಈ ಸಿನಿಮಾದ ಮೇಲೆ ಸಾಕಷ್ಟು ಜನಕ್ಕೆ ಲವ್ ಆಗುತ್ತೆ ನಿಮ್ಮ ಮೇಲೆ. ನನ್ನ ಪಾತ್ರದ ಮೇಲೆ ಲವ್ ಆದರೆ ನಂಗೆ ಭಾರಿ ಖುಷಿ ಆಗುತ್ತೆ. ನನ್ನ ಮೇಲೆ ಲವ್ ಆದರೆ ನಾನು ಅಷ್ಟು ಒಳ್ಳೆಯವನಲ್ಲ, ನನ್ನ ಪಾತ್ರದಷ್ಟು ಒಳ್ಳೆಯವನಲ್ಲ. ಏನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಿ? ಇಲ್ಲ, ಯಾವಾಗಲೂ ಪಾತ್ರನ ಅಷ್ಟು ಚೆನ್ನಾಗಿ ರೂಪಿಸಿರ್ತೀವಲ್ವ ಸರ್, ನೋಡಿದಾಗ ಜನ ನೋಡಿದಾಗ. ಪಾತ್ರ ವಿಚಾರದಲ್ಲ, ವೈಯಕ್ತಿಕ ವಿಚಾರ ಹೇಳ್ತೀರಲ್ಲ, ನಾವು ಅಷ್ಟು ಒಳ್ಳೆಯವನಲ್ಲ ಅಂತ ಹೇಳ್ತಾ ಇದ್ದೀರಿ? ಅಲ್ಲ, ಯೂಶ್ವಲಿ ಗೊತ್ತಾಗಲ್ಲ ಅಲ್ವಾ ಯಾರು ಹಂಗಂದ್ರೆ. ಜನ ಯಾವಾಗಲೂ ಪಾತ್ರನೇ ನಂಬೋದು ಹೆಚ್ಚಲ್ವಾ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಬರೀ ನಮ್ಮ ಇನ್ನರ್ ಸರ್ಕಲಲ್ಲಿ ಇರೋವಂಥವ್ರು. ನಮ್ಮ ಪೇರೆಂಟ್ಸ್ ಕೇಳಿದ್ರೆ ಹೇಳ್ತಾರೆ, ನಿಮ್ಗೇನು ಬಂದಿದೆ ಇವನು ಸವಸಕ್ಕೆ ಹೋಗ್ತಾ ಇರೋ ಅಂತ. ನೆಕ್ಸ್ಟ್ ಸಿನಿಮಾ ನೀವೇ ಡೈರೆಕ್ಟ್ ಮಾಡಿ, ನೀವೇ ಆ್ಯಕ್ಟ್ ಮಾಡ್ತಿರೋ ಅಥವಾ ಜಸ್ಟ್ ಡೈರೆಕ್ಷನ್? ಇಲ್ಲ, ನನಗೆ ಒಂದು ಒಳ್ಳೆ ಕತೆ ಕೇಳಿದ್ದೀನಿ ನೀಲಮ್ ಅಂತ ಡೈರೆಕ್ಟ್ರಿಂದ. ಆ ಸಿನಿಮಾ ಕೂಡ ಮಾಡ್ತೀನಿ ನಾನು, ಅವರೇ ಡೈರೆಕ್ಟ್ ಮಾಡ್ತಾರೆ, ಅವ್ರದೇ ಕತೆ ಅದು. ನಾನು ಕೂಡ ಕತೆ ಬರೆದಿನಿ, ನಾನು ಕೂಡ ಡೈರೆಕ್ಟ್ ಮಾಡ್ತೀನಿ. ಅದು ಓನ್ಲಿ ಇಫ್ ಆಡಿಯನ್ಸ್ ಲೈಕ್ ಮೈ ಡೈರೆಕ್ಷನ್. ಈಗ ನಿನ್ನ ಸನಿಹಕ್ಕೆ ಇಷ್ಟಪಟ್ಟರು ನನ್ನ ಡೈರೆಕ್ಷನ್ ನೋಡಬೇಕು ಅನ್ನೋ ಆಸೆ ಜನಕ್ಕಿದೆ ಅಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಕನ್ನಡದಲ್ಲಿ ಯಾರೊಬ್ಬ ನಟನಿಗೆ, ದೊಡ್ಡ ನಟನಿಗೆ ನಾನು ಡೈರೆಕ್ಟ್ ಮಾಡಬೇಕು ಅನ್ನೋದಿದ್ರೆ ಯಾರಿಗೆ ಮಾಡಬೇಕು ಅನ್ನೋ ಆಲೋಚನೆ ಇದೆ ಸೂರಜ್ ಅವರಿಗೆ? ಡಿ ಬಾಸ್ ಸರ್. ಯಾಕೆಂದರೆ ನಾನಿವತ್ತು ಕನ್ನಡ ಇಂಡಸ್ಟ್ರೀಲಿ ನಾನು ಊಟ ಮಾಡ್ತಿರೋದೆ ದರ್ಶನ್ ತೂದೀಪ್ ಅವರಿಂದ. ಯಾಕೆಂದರೆ ಡಿ ಬಾಸ್ ನನ್ನ ಮೊದಲನೇ ಸಿನಿಮಾ ಮದುವೆ ಮಮತೆ ಕರೆಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದು, ಅವರು ಲಾಂಚ್ ಮಾಡಿದಂಥ ಮೊದಲನೇ ಆ್ಯಕ್ಟರ್ ನಾನು. ಆ್ಯಂಡ್ ಇಲ್ಲಿವರೆಗೂ ಬರೋಕ್ಕೆ ನನಗೆ ಸಾಧ್ಯ ಆಗಿದೆ ಆ ಪ್ರೊಡಕ್ಷನಿಂದ. ದಿನಕರ್ ತೂದೀಪ್ ಅವರು ಆಗಿರ್ಬೋದು, ಕವಿರಾಜ್ ಅವರು ಆಗಿರ್ಬೋದು, ಕವಿರಾಜ್ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ. ಸೊ ನನ್ನ ಐ ಹ್ಯಾವ್ ಸೋ ಮಚ್ ಗ್ರ್ಯಾಟಿಟ್ಯೂಡ್ ಫಾರ್ ದೆಮ್. ನನಗೆ ಯಾವ ಥರ ಒಂದು ದಿನ ಅವ್ರಿಗೆ ಒಂದು ಸಿನಿಮಾ ಮಾಡಿಕೊಡೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ, ನಾನು ಡೈರೆಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ, ನಾನು ಕೂಡ ಆ್ಯಕ್ಟ್ ಮಾಡಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡೋಣ ಅಂತ. ಒಂದು ಒಂದು ಲಾರ್ಜ್ ಸ್ಕೇಲ್ ಮಲ್ಟಿ ಸ್ಟಾರ್, ಅಂದರೆ 2 generations ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ನೋಡೋಣ, ಆ ಯೋಗ್ಯತೆ ಇದೆಯಾ ಅಂತ ಜನ ಇನ್ನು ಹೇಳ್ತಾರೆ ಮುಂದೆ. ಮೈಸೂರು ಹುಡುಗ ಏನು ಹೇಳ್ತೀರಿ ಮೈಸೂರು ಭಾಗದ ಜನಗಳಿಗೆ? ಮೈಸೂರು ಹುಡುಗ ಆಗಿರೋದ್ರಿಂದ, ನಮ್ಮ ನಾಡ ಹಬ್ಬ ಮೈಸೂರಿನ ಹಬ್ಬ ದಸರಾ ಆಗಿರೋದ್ರಿಂದ ಮೈಸೂರನ್ನು ನೀವು ಸೋಲ್ಸಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಬನ್ನಿ 8ನೇ ತಾರೀಕು ಥಿಯೇಟ್ರಿಗೆ, ಸಿನಿಮಾನ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸೂರಜ್ ಅವರೇ, ನನ್ನ ಜೊತೆಗೆ ಜೊತೆಗೆ ನೀವು ಜಾಯ್ನ್ ಆಗಿದ್ದೀರಿ. ತಮ್ಮ ಸಿನಿಮಾ ಮೊದಲ ಸಿನಿಮಾ, ನಿನ್ನ ಸನಿಹಕ್ಕೆ ಸಿನಿಮಾ ಡೈರೆಕ್ಟ್ ಮಾಡಿದಿರಿ, ತಾವು ಆ್ಯಕ್ಟ್ ಮಾಡಿದಿರಿ, ತುಂಬ ಪ್ರಾಮಿಸಿಂಗ್ ಆಗಿದೆ, ಎಲ್ಲ ಕಡೆ ಕೂಡ ಬೆಸ್ಟ್ ಏನು ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಐ ತಿಂಕ್ ಒಬ್ಬ ನಿರ್ದೇಶಕನಿಗೆ ಆರಂಭ ದಿನಗಳಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಮೂಮೆಂಟ್ ಇಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ತಾವು ಕಂಡಂಥ ಕನಸು ನನಸಾಗಲಿ, ಪ್ರತಿಯೊಬ್ಬರು ಕೂಡ ಎಲ್ಲ ವರ್ಗದವ್ರನ್ನು ಕೂಡ ಈ ಸಿನಿಮಾ ಇಷ್ಟ ಆಗಲಿ, ಎಲ್ಲರೂ ಕೂಡ ಇಷ್ಟ ಆಗಲಿ, ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.